ಮಂತ್ರಿ ಶರಬ ವಿಜಯೇಂದ್ರನನ್ನೇ ಶರಬಾ ಅಂತ ಸಹ ಕರಿತಾ ಇದ್ರು ರಾಜನ ಬಳಿ ಬಂದು ನಾನು ಪೊಟ್ಯಾಟೊ ಚಿಪ್ಸ್ ಪ್ಯಾಕೆಟ್ಗಳ ಸಮಸ್ಯೆಯನ್ನು ಸಹ ಪರಿಹಾರ ಮಾಡಿದ್ದೇನೆ ಪ್ರತಿಯೊಬ್ಬ ಪುರುಷನಿಗೆ ಎಷ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ ಮತ್ತು ಮಹಿಳೆಯರಿಗೆ ಎಷ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ ಯಾವುದೇ ರೀತಿ ವೇಸ್ಟ್ ಆಗದಂತೆ ಪ್ರತಿ ಪುರುಷನಿಗೆ ಎಷ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ಕೊಡಬೇಕು ಹಾಗೂ ಮಹಿಳೆಯರಿಗೆ ಎಷ್ಟು ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳನ್ನು ನೀಡಬೇಕು ಅಂತೇಳಿ ಕಂಡಿಡ್ದೇನೆ ನಾವಿನ್ನು ಸಂತೋಷವಾಗಿ ಔತಣಕೂಟವನ್ನು ಏರ್ಪಾಟು ಮಾಡಬಹುದು ಆ ಎಲ್ಲ ತಯಾರಿಯನ್ನು ನಾನು ಮಾಡ್ತೇನೆ ಹೇಳಿ ರಾಜನ ಬಳಿ ಬಂದು ಹೇಳಬೇಕಾದ್ರೆ ರಾಜನ ಮಾಂತ್ರಿಕ ಪಕ್ಷಿ ಒಂದಿತ್ತು ಅದು ರಾಜನ ಭುಜದ ಮೇಲೆ ಆರಿ ಬಂದು ಕುಳಿತು ಈ ರೀತಿಯಾಗಿ ರಾಜನ ಕಿವಿಯಲ್ಲಿ ಪಿಸುಗುಟ್ಟಿತು ಪಕ್ಷಿ ಏನು ಪಿಸುಗುಡ್ತು ಅಂಥೇಳಿ ತಿಳ್ಕೊಳ್ಳೋ ಕುತೂಹಲ ಮಂತ್ರಿಗೂ ಉಂಟಾಯಿತು ಅವನು ರಾಜನನ್ನು ಕೇಳ್ದ ರಾಜರೇ ನಿಮ್ಮ ಕಿವಿಯಲ್ಲಿ ಪಕ್ಷಿ ಏನೆಂದು ಹೇಳ್ತಾ ಇದೆ ಅಂತ ಆಗ ರಾಜ ನಗ್ತಾ ಹೇಳ್ದ ಮಂತ್ರಿ ನೀನು ಪರಿಹಾರ ಮಾಡಿದಂತಹ ಸಮಸ್ಯೆಯನ್ನು ಇನ್ನೊಂದು ವಿಧಾನದಲ್ಲಿಯೂ ಸಹ ಪರಿಹಾರ ಮಾಡ್ಬೋದು ಅಂಥೇಳಿ ನನ್ನ ಮಾಂತ್ರಿಕ ಪಕ್ಷಿ ಹೇಳ್ತಾ ಇದೆ ಅಂತ ಹೇಳ್ದ ಶರಬನಿಗೆ ಸ್ವಲ್ಪ ಒಳಗೊಳಗೆ ಪಕ್ಷಿಯ ಮೇಲೆ ಕೋಪ ಬಂತು ನನಗಿಂತ ಬುದ್ಧಿವಂತನೇ ಈ ಪಕ್ಷಿ ನೋಡೋಣ ಅಂಥೇಳಿ ಆಯಿತು ಅದನ್ನು ಪರಿಹಾರ ಮಾಡೋದಕ್ಕೆ ಹೇಳಿ ಅಂತ ಹೇಳಿದ ರಾಜನಿಗೆ ರಾಜ ಆಗ ಪಕ್ಷಿಯನ್ನು ನೋಡ್ದ ಪಕ್ಷಿ ಮತ್ತೆ ಪಿಸುಗುಡ್ತು ರಾಜ ಹೇಳ್ದ ಪಕ್ಷಿ ಹೇಳಿದ ವಿಷಯವನ್ನು ನಾನು ನಿನಗೆ ಹೇಳ್ತೇನೆ ನೀನು ಆ ರೀತಿಯಾಗಿ ಪರಿಹಾರವನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡು ಅಂತ ಹೇಳ್ದ ಈಗ ಶರಭ ಸಮಸ್ಯೆಯನ್ನು ಪರಿಹರಿಸಲು ಪ್ರಾರಂಭಿಸಿದ ಪಕ್ಷಿ ಹೇಳ್ತು ಈ ಎರಡು ಸಮೀಕರಣದಲ್ಲಿ ಯಾವುದಾದರೂ ಒಂದು ಸಮೀಕರಣವನ್ನು ತೆಗೆದುಕೊಂಡು ಅದು ಎರಡನೇ ಸಮೀಕರಣವನ್ನು ತೆಗೆದುಕೊಳ್ಳೋದಕ್ಕೆ ತಿಳಿಸ್ತು ಈ ಎರಡನೇ ಸಮೀಕರಣದಲ್ಲಿ ನಾವು ಎರಡೂ ಕಡೆ ನಾನ್ನೂರು ಡಬ್ಲ್ಯೂಗಳನ್ನು ಕಳೆದ್ವಿ ಅಂತ ಹೇಳಿದ್ರೆ ಆಗ ಎಡಬದಿಯಲ್ಲಿ ನೂರು ಎಮ್ ಮಾತ್ರ ಉಳಿದುಕೊಳ್ಳುತ್ತೆ ಈ ನೂರು ಎಮ್ಮನ್ನು ಅನ್ನು ಎಮ್ಗೆ ಬಿಡಿಸಿ ಎಮ್ನಲ್ಲಿ ಬಂದಂತಹ ನಿಬಂಧನೆಯನ್ನು ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ ಒಂದು ಚರಾಕ್ಷರ ಇರುವಂತಹ ರೇಖಾತ್ಮಕ ಸಮೀಕರಣ ಸಿಗುತ್ತೆ ಅದನ್ನು ಬಿಡಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತು ಅದಕ್ಕಾಗಿ ಈ ಎರಡನೇ ಸಮೀಕರಣದ ಎರಡೂ ಬದಿಯಲ್ಲಿ ಮೈನಸ್ ನಾನ್ನೂರು ಡಬ್ಲ್ಯೂ ಅನ್ನು ಕೂಡಿರಿ ಅಂತ ಹೇಳ್ತು ನೂರು ಎಂ ಈಕ್ವಲ್ಸ್ ಸಾವಿರದ ನೂರು ಮೈನಸ್ ನಾಲ್ಕುನೂರು ಡಬ್ಲ್ಯೂ ಈ ಸಮೀಕರಣ ಈ ಸಮೀಕರಣಕ್ಕೆ ಎರಡೂ ಬದಿಯಲ್ಲಿ ಮೈನಸ್ ನಾನ್ನೂರು ಡಬ್ಲ್ಯೂ ಕೂಡಿದ ನಂತರ ದೊರಕಿದ್ದೇ ಆಗಿದೆ ಈಗ ಸಮೀಕರಣದ ಎರಡೂ ಬದಿಯಲ್ಲಿ ಎಮ್ಗೆ ಬಿಡಿಸುವ ಸಲುವಾಗಿ ನೂರರಿಂದ ಬಾಗಿಸಲು ತಿಳಿಸ್ತು ಪಕ್ಷಿ ಆಗ ಸಮೀಕರಣದ ಎರಡೂ ಬದಿಯನ್ನು ನೂರರಿಂದ ಬಾಗಿಸಿದಾಗ ಉಳಿದುಕೊಂಡಿದ್ದು ಎಡಬದಿಯಲ್ಲಿ ಎಂ ಬಲಬದಿಯಲ್ಲಿ ನೂರು ಹನ್ನೊಂದಾವರ್ತಿ ಸಾವಿರದ ನೂರು ಅಥವಾ ಹನ್ನೊಂದು ನೂರುಗಳು ಹಾಗಾಗಿ ಅದರ ಉತ್ತರ ಹನ್ನೊಂದು ಆಯಿತು ಮೈನಸ್ ನೂರು ನಾಲ್ಕಲ್ಲಿ ನಾನ್ನೂರು ನಾಲ್ಕು ಡಬ್ಲ್ಯೂ ಉಳಿದುಕೊಳ್ತು ಈ ಒಂದು ಸಮೀಕರಣ ಎಮ್ಗೆ ಬಿಡಿಸಲಾಗಿದೆ ಈ ನಿಬಂಧನೆಯನ್ನು ನಾವು ಎಮ್ಗೆ ಬಂದಂತಹ ಈ ನಿಬಂಧನೆಯನ್ನು ಮೊದಲನೇ ಸಮೀಕರಣದಲ್ಲಿರುವಂತಹ ಎಮ್ಗೆ ಆದೇಶಿಸಿದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ದೊರಕುತ್ತೆ ಅದನ್ನ ಬಿಡಿಸೋಣ ಹೇಳಿ ಪಕ್ಷಿ ಹೇಳ್ತು ಈಗ ಮತ್ತೊಮ್ಮೆ ಮೊದಲನೇ ಸಮೀಕರಣವನ್ನು ಶರಬ ಈ ರೀತಿಯಾಗಿ ಬರೆದುಕೊಂಡ ಎರಡು ನೂರು ಈಗ ಪಕ್ಷಿ ಹೇಳ್ತು ಎಮ್ನ ಜಾಗದಲ್ಲಿ ಈ ಹನ್ನೊಂದು ಮೈನಸ್ ನಾಲ್ಕು ಡಬ್ಲ್ಯು ಅನ್ನು ಆದೇಶಿಸಲು ತಿಳಿಸು ಅಂಥೇಳಿ ರಾಜನಿಗೆ ಹೇಳ್ತು ರಾಜ ಅದರಂತೆ ಮಂತ್ರಿಗೆ ತಿಳಿಸ್ದ ಪ್ಲಸ್ ಇನ್ನು ಉಳಿದಿದ್ದೆಲ್ಲ ಯಥಾ ರೀತಿಯಲ್ಲೇ ಇರುತ್ತೆ ಮುನ್ನೂರು ಡಬ್ಲ್ಯೂ ಈಕ್ವಲ್ಸ್ ಸಾವಿರದ ಇನ್ನೂರು ಮಂತ್ರಿಗೆ ಸ್ವಲ್ಪ ಅನುಮಾನ ಬಂತು ರಾಜನನ್ನು ಕೇಳಿದ ಈ ಒಂದು ಸಮೀಕರಣವನ್ನು ಬಿಡಿಸಿದ್ರೆ ನಾವು ಈ ಹಿಂದೆ ಎಲಿಮಿನೇಷನ್ ಮೆಥಡ್ ಬಳಸಿ ಪೊಟ್ಯಾಟೊ ಚಿಪ್ಸ್ ಪ್ಯಾಕೆಟ್ಗಳ ಲೆಕ್ಕವನ್ನು ಪರಿಹರಿಸಿದ್ವಲ್ಲ ಆಗ ಡಬ್ಲ್ಯೂ ದೊರೆತ ಬೆಲೆಯೇ ದೊರಕುತ್ತದೆಯೇ ಅಂತ ರಾಜ ಪಕ್ಷಿಯನ್ನು ನೋಡ್ದ ಪಕ್ಷಿ ಸಮಸ್ಯೆಯನ್ನು ಪರಿಹಾರ ಮಾಡಿ ನಂತರ ನೋಡಿ ಅಂತ ಹೇಳ್ತು ರಾಜ ಅದರಂತೆ ಮುಂದುವರಿಯಲು ಮಂತ್ರಿಗೆ ತಿಳಿಸಿದ ಈಗ ಮಂತ್ರಿ ಇನ್ನೂರನ್ನು ಈ ಎರಡೂ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ದ ಅದಾದ ನಂತರ ಇನ್ನೂರು ಇಂಟು ಹನ್ನೊಂದು ಅಂತ ಹೇಳಿದ್ರೆ ಹನ್ನೊಂದು ಇನ್ನೂರುಗಳು ಅಥವಾ ಎರಡು ಸಾವಿರದ ಇನ್ನೂರು ಮೈನಸ್ ಇನ್ನೂರು ಇಂಟು ನಾಲ್ಕು ಅಂತ ಹೇಳಿದ್ರೆ ಎಂಟುನೂರು ಡಬ್ಲ್ಯೂ ಪ್ಲಸ್ ಮುನ್ನೂರು ಡಬ್ಲ್ಯೂ ಈಕ್ವಲ್ಸ್ ಸಾವಿರದ ಎರಡು ನೂರು ಆಯಿತು ಈಗ ಡಬ್ಲ್ಯೂಗೆ ಬಿಡಿಸುವ ಸಲುವಾಗಿ ಇವೆರಡನ್ನು ಗುಂಪು ಮಾಡಿ ಸುಲಭೀಕರಿಸಿದಾಗ ಎರಡು ಸಾವಿರದ ಇನ್ನೂರು ಮೈನಸ್ ಎಂಟುನೂರು ಡಬ್ಲ್ಯೂಗೆ ಪ್ಲಸ್ ಮುನ್ನೂರು ಡಬ್ಲ್ಯೂನ ಕೂಡಿದಾಗ ದೊರಕಿದ್ದು ಮೈನಸ್ ಐನೂರು ಡಬ್ಲ್ಯು ಈಕ್ವಲ್ಸ್ ಸಾವಿರದ ಇನ್ನೂರು ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಎರಡು ಸಾವಿರದ ಇನ್ನೂರನ್ನು ಕೂಡೋದ್ರ ಮೂಲಕ ಡಬ್ಲ್ಯೂಗೆ ಬಿಡಿಸೋದಕ್ಕೆ ಪಕ್ಷಿ ತಿಳಿಸ್ತು ಮೈನಸ್ ಎರಡು ಸಾವಿರದ ಇನ್ನೂರನ್ನು ಕೂಡಿದ ನಂತರ ಪ್ಲಸ್ ಎರಡು ಸಾವಿರದ ಇನ್ನೂರು ಮೈನಸ್ ಎರಡು ಸಾವಿರದ ಇನ್ನೂರು ಎಡಬದಿಯಲ್ಲಿ ಕ್ಯಾನ್ಸಲ್ ಆಗಿ ಉಳಿದುಕೊಂಡಿದ್ದು ಮೈನಸ್ ಐನೂರು ಡಬ್ಲ್ಯೂ ಯು ಇನ್ನು ಬಲಬದಿಯಲ್ಲಿ ಉಳಿದುಕೊಳ್ತಾ ಇರುವಂಥದ್ದು ಸಾವಿರದ ಇನ್ನೂರು ಮೈನಸ್ ಎರಡು ಸಾವಿರದ ಇನ್ನೂರು ಅಂತ ಹೇಳಿದ್ರೆ ಮೈನಸ್ ಒಂದು ಸಾವಿರ ಈಗ ಡಬ್ಲ್ಯುಗೆ ಬಿಡಿಸುವ ಸಲುವಾಗಿ ಮೈನಸ್ ಐದು ನೂರು ಡಬ್ಲ್ಯೂ ಮತ್ತು ಬಲಬದಿಯಲ್ಲಿರುವಂತಹ ಮೈನಸ್ ಒಂದು ಸಾವಿರವನ್ನು ಐನೂರರಿಂದ ಭಾಗಿಸಲು ಪಕ್ಷಿ ತಿಳಿಸ್ತು ಅದರಂತೆ ಮಾಡಲು ರಾಜ ಮಂತ್ರಿಗೆ ತಿಳಿಸಿದಾಗ ಮಂತ್ರಿ ಸಮೀಕರಣದ ಎರಡೂ ಬದಿಯನ್ನು ಮೈನಸ್ ಐನೂರರಿಂದ ಭಾಗಿಸ್ದ ಈಗ ಉಳಿದುಕೊಂಡಂಥದ್ದು ಎಡಬದಿಯಲ್ಲಿ ಡಬ್ಲ್ಯೂ ಯು ಮೈನಸ್ ಐದುನೂರು ಮೈನಸ್ ಸಾವಿರವನ್ನು ಭಾಗಿಸಿದಾಗ ಬಂದಂಥದ್ದು ಎರಡು ಡಬ್ಲ್ಯೂನ ಬೆಲೆ ಎರಡು ಓ ಪ್ರತಿ ಮಹಿಳೆಗೆ ನೀಡಬೇಕಾದಂತಹ ಪೊಟ್ಯಾಟೊ ಚಿಪ್ಸ್ ಪ್ಯಾಕ್ಗಳ ಸಂಖ್ಯೆ ಎರಡು ಅಂತ ಗೊತ್ತಾಯಿತು ಈ ಹಿಂದೆ ಮಂತ್ರಿ ಎಲಿಮಿನೇಷನ್ ಮೆಥಡ್ ಉಪಯೋಗಿಸಿ ಪರಿಹಾರ ಕಂಡಿಡಿದಾಗಲೂ ಅದೇ ಉತ್ತರ ಬಂದಿತ್ತು ರಾಜ ಮತ್ತು ಪಕ್ಷಿಗೆ ತುಂಬ ಸಂತೋಷ ಆಯಿತು ಪುರುಷರಿಗೆ ನೀಡಬೇಕಾದಂತಹ ಪ್ಯಾಕೆಟ್ಗಳ ಸಂಖ್ಯೆಯನ್ನು ಕಂಡಿಡಿಯೋದಕ್ಕೆ ಈ ಹಿಂದೆ ಮಂತ್ರಿ ಮಾಡಿದ ರೀತಿಯಲ್ಲಿ ಯಾವುದಾದರೂ ಒಂದು ಸಮೀಕರಣದಲ್ಲಿ ಡಬ್ಲ್ಯೂ ಬೆಲೆಯನ್ನು ಆದೇಶಿಸಿದ್ರೆ ಯಮ್ನ ಬೆಲೆ ಗೊತ್ತಾಗುತ್ತೆ ಅಂಥೇಳಿ ಪಕ್ಷಿ ಪಿಸಿಗುಡ್ತು ಆಗ ರಾಜ ಹೇಳ್ದ ಇದನ್ನ ನೀವೇ ಮಾಡಿ ತಾಳೆ ನೋಡಿ ಮಂತ್ರಿಗಳೇ ಅಂಥೇಳಿ ನೀವು ಸಹ ತಾಳೆ ನೋಡಬಹುದು ಈ ಸಮೀಕರಣದಲ್ಲಿ ಆದೇಶಿಸಿದ್ರೆ ಸುಲಭವಾಗಿ ಉತ್ತರ ದೊರಕುತ್ತೆ ಕಾರಣ ಈಗಾಗಲೇ ಈ ಸಮೀಕರಣವನ್ನು ಎಮ್ಗೆ ಬಿಡಿಸಲಾಗಿದೆ ಅಂಥೇಳಿ ಈ ರೀತಿಯಾಗಿ ರಾಜನ ಪಕ್ಷಿ ತಾನು ಎಷ್ಟು ಚತುರ ಅನ್ನೋದನ್ನು ತೋರ್ಪಡಿಸ್ತು ಈ ಒಂದು ಸಮೀಕರಣದ ಪರಿಹಾರವನ್ನು ಗಮನಿಸಿದ್ರೆ ಇಲ್ಲಿ ಪಕ್ಷಿ ಬಳಸಿರುವಂಥದ್ದು ಆದೇಶಿಸುವ ವಿಧಾನ ಅಂಥೇಳಿ ತಿಳಿದು ಬರುತ್ತೆ ಮಂತ್ರಿ ಉಪಯೋಗಿಸಿದ್ದು ಎಲಿಮಿನೇಷನ್ ಮೆಥಡ್ ಆದರೆ ಪಕ್ಷಿ ಉಪಯೋಗಿಸ್ತಾ ಇರೋದು ಆದೇಶಿಸುವ ವಿಧಾನ ಅಂದರೆ ಒಂದು ಸಮೀಕರಣವನ್ನು ಒಂದು ಚರಾಕ್ಷರಕ್ಕೆ ಬಿಡಿಸಿಕೊಂಡು ಆ ನಿಬಂಧನೆಯನ್ನು ಮತ್ತೊಂದು ಸಮೀಕರಣದಲ್ಲಿ ಆದೇಶಿಸಿದಾಗ ನಮಗೆ ಒಂದು ಚರಾಕ್ಷರ ಉಳ್ಳಂತಹ ರೇಖಾತ್ಮಕ ಸಮೀಕರಣ ದೊರಕುತ್ತೆ ಅದನ್ನು ಬಿಡಿಸಿದ್ವಿ ಅಂತ ಹೇಳಿದ್ರೆ ನಾವು ಬೆಲೆಯನ್ನು ಕಂಡುಹಿಡಿಯಬಹುದಾಗಿರುತ್ತದೆ